ವಿಶ್ವ ಕ್ರಿಕೆಟ್ನ ರನ್ ಮಷಿನ್ ವಿರಾಟ್ ಕೊಹ್ಲಿ ಸದ್ಯ ಉತ್ತಮ ಫಾರ್ಮ್ನಲ್ಲಿ ಇಲ್ಲದೆ ಟೀಕೆಗಳನ್ನು ಎದುರಿಸುತ್ತಿದ್ದಾರೆ. ಪ್ರತಿ ಬಾರಿ ಸರಣಿಯಲ್ಲೂ ವಿರಾಟ್ ಬ್ಯಾಟ್ನಿಂದ ಸೆಂಚುರಿ ನೋಡುತ್ತಿದ್ದ ಅಭಿಮಾನಿಗಳು ಕಳೆದ ಎರಡು ವರ್ಷಗಳಿಂದ ವಿರಾಟ್ ಕೊಹ್ಲಿ ಬ್ಯಾಟ್ನಿಂದ ಒಂದೇ ಒಂದು ಶತಕ ನೋಡದೆ ನಿರಾಸೆಯಾಗಿದ್ದಾರೆ. 2019 ನವೆಂಬರ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸಿಡಿಸಿದ ಶತಕವೇ ಕೊನೆಯ ಶತಕವಾಗಿದ್ದು, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟು 70 ಶತಕಗಳನ್ನು ಸಿಡಿಸಿರುವ ವಿರಾಟ್ ಕೊಹ್ಲಿ 71ನೇ ಶತಕವನ್ನು ನೋಡಲು ವಿರಾಟ್ ಅಭಿಮಾನಿಗಳು ಎರಡು ವರ್ಷಗಳಿಂದ ಶಬರಿಯಂತೆ ಕಾಯುತ್ತಿದ್ದಾರೆ. ಇನ್ನು ಇದೀಗ ವಿರಾಟ್ ಕೊಹ್ಲಿಯವರ 71ನೇ ಶತಕಕ್ಕಾಗಿ ಕೇವಲ ಅಭಿಮಾನಿಗಳು ಮಾತ್ರವಲ್ಲ, ವಿಶ್ವ ಕ್ರಿಕೆಟ್ನ 360 ಡಿಗ್ರಿ ಮತ್ತು RCB ತಂಡದ ಆಪತ್ ಬಾಂಧವ ABD ವಿಲಿಯರ್ಸ್ ಕೂಡ ವಿರಾಟ್ ಕೊಹ್ಲಿಯ 71ನೇ ಅಂತಾರಾಷ್ಟ್ರೀಯ ಶತಕಕ್ಕಾಗಿ ಕಾಯುತ್ತಿದ್ದಾರೆ. RCBಯಲ್ಲಿ ಒಟ್ಟಿಗೆ ಅಬ್ಬರಿಸೋ ಈ ಆಟಗಾರರ ಆಟ ನೋಡಲು ಇಡೀ ವಿಶ್ವವೇ ಕಾತುರದಿಂದ ಕಾಯುತ್ತಿರುತ್ತದೆ. ಇದೀಗ ಮಿಸ್ಟರ್ 360 ಡಿಗ್ರಿ ABD ವಿಲಿಯರ್ಸ್ ವಿರಾಟ್ ಕೊಹ್ಲಿಯ 71ನೇ ಶತಕಕ್ಕಾಗಿ ಕಾತುರರಾಗಿದ್ದಾರಂತೆ. ಈ ವಿಚಾರವಾಗಿ ಅಭಿಮಾನಿಯೊಬ್ಬರು ಮಾಡಿದ ಟ್ವೀಟ್ಗೆ ಉತ್ತರಿಸಿರುವ ABD, ತಾವು ಕೂಡ ವಿರಾಟ್ ಶತಕಕ್ಕಾಗಿ ಕಾಯುತ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಎರಡು ವರ್ಷಗಳಿಂದ ಶತಕ ಸಿಡಿಸದೆ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿರುವ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಮೂರು ಟೆಸ್ಟ್ ಮತ್ತು ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲೂ ಕೂಡ ಶತಕ ಸಿಡಿಸುವಲ್ಲಿ ಎಡವಿದ್ರು. ಇದೀಗ ಅಭಿಮಾನಿಗಳು ಮತ್ತು ABD ವಿಲಿಯರ್ಸ್ ಓವಲ್ ಟೆಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ಖಂಡಿತ ಶತಕ ಸಿಡಿಸಲಿದ್ದಾರೆ ಅನ್ನೋ ಭರವಸೆಯಲ್ಲಿದ್ದಾರೆ. ಹಾಗಾದರೆ ನೀವು ಕೂಡ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದರೆ ವಿರಾಟ್ 71ನೇ ಶತಕಕ್ಕಾಗಿ ಕಾಯುತ್ತಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ.